ರೈತರೇ ನಿಮ್ಮ ಹೆಸರು? ನನ್ನ ಹೆಸರು ತಿಮ್ಮಯ್ಯ. ಯಾವ ಊರು ಸರ್? ಕಾರ್ತಿಪುರ ದೊಡ್ಡಬಳ್ಳಾಪುರ ತಾಲೂಕು. ಯಾವಾಗ ಬಂದ್ರಿ ಇಲ್ಲಿ ಈ ಜಾತ್ರೆಗೆ? ಯಾವಾಗ ಬಂದ್ರಿ? ಶುಕ್ರವಾರ ಬಂದೋ ಸ್ವಾಮಿ. ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ ಸ್ವಾಮಿ. ಸಿದ್ಧಗಂಗಾ ಜಾತ್ರೆಗೆ ಬರ್ತಾ ಇರ್ತೀರಾ? ಏನ್ ತಗೊಂಡ್ಬಂದಿರಾ ಸರ್? ಟೆಂಪ ತಂದಿದ್ದೀವಿ ಸ್ವಾಮಿ. ಟೆಂಪದಲ್ಲಿ ಟೆಂಪದಲ್ಲಿ ತಗೊಂಡ್ಬಂದ್ರ? ಏನ್ ಬೆಲೆ ಕಟ್ಟಿರ ಸರ್? ಒಂದು ಐದು ಹೇಳ್ತೀವಿ. ಒಂದು ಐದಾ? ಹಳ್ಳಿ ಕಾರ್ ತಳಿನಾ? 1,05,000. ಹಲ್ಲು ಬಂದವ? ಎರಡಲ್ಲು. ಈಗ ನೀವೇ ಸಾಕಿದ್ದ ಇಲ್ಲ ಕೊಂಡ್ಕೊಂಡಿದ್ದ? ನಾವೇ ಕೊಂಡವ ಸ್ವಾಮಿ. ನಾವು ಹಲ್ಲು ಬಂದವ? ಎರಡಲ್ಲು. ವ್ಯವಸಾಯ ಮಾಡ್ತೀರಾ? ವ್ಯವಸಾಯ ಸ್ವಾಮಿ. ಈಗ ಇತ್ತೀಚೆಗೆ ಹಳ್ಳಿ ಕಾರ್ ತಳಿ ಸಂತತಿ ಕಡಿಮೆ ಆಗ್ತಾ ಇದೆ. ಇದನ್ನ ಉಳಿಸ್ಕೊಳ್ಳೋದು ಹೇಗೆ? ಉಳಿಸ್ಕೊಂಡ್ರೆ ಸ್ವಾಮಿ ಅನ್ನ ನಮಗೆ ಇಲ್ಲ ಸ್ವಾಮಿ. ಯಾಕಂದ್ರೆ ಇದು ಈ ತಲತಲಾಂತರಿಂದ ಬಂದಿದೆ. ಈ ಪರಂಪರೆಯ ಭಾಗ ಕೂಡ ಆಗಿರೋದ್ರಿಂದ ಈ ನಮ್ಮ ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಮುತ್ತಜ್ಜ ಆಗಿರ್ಬೋದು, ಅವರೆಲ್ಲ ಈ ತಳಿಯಿಂದನೇ ಅವರು ವ್ಯವಸಾಯನ ಆರಂಭ ಮಾಡಿದ್ದಾರೆ. ಅದು ಮಾಡ್ತಾ ಬಂದಿದ್ದಾರೆ ಅವರು. ಯಾಕಂದ್ರೆ ಈ ತಳಿ ಹೆಂಗಪ್ಪ ಅಂದ್ರೆ ತುಂಬಾ ವ್ಯವಸಾಯಕ್ಕೆ ಯೋಗ್ಯ ಮಾಡದಂತ ಒಂದು ಸಾಕು ಪ್ರಾಣಿ ಇದು. ಎಂದೂ ಆಯಾಸಗೊಳ್ಳೋದಿಲ್ಲ ಅಲ್ವಾ? ವ್ಯವಸಾಯಕ್ಕೆ ಬೇಸಾಯಕ್ಕೆ ಎಂದೂ ಆಯಾಸಗೊಳ್ಳಲ್ಲ. ಒಂದು ರೈತರ ಜೀವನಾಡಿದ್ದ ಅಂತ ಹೇಳ್ಬೋದಲ್ವಾ? ಯಾಕಂದ್ರೆ ನೀವೇನ್ ಮಾಡ್ತೀರಾ, ಯಾವುದೇ ಎತ್ತುಗಳು ತಗೊಂಡ್ಬಂದ್ರು ನೀವು ಮಕ್ಳ ತರ ನೋಡ್ತೀರ ಅವ್ರಿಗೆ ಅಲ್ವಾ? ನೀವು ಜಮೀನಿಗೆ ಪರಿಚಯ ಮಾಡ್ತೀರಾ, ನಿಮ್ ಮನೆಯವ್ರಿಗೆ ಪರಿಚಯ ಮಾಡ್ತೀರಾ, ಆಮೇಲೆ ನೀವೆಲ್ಲೇ ಬಿಟ್ರು ನಿಮ್ ಮನೆ ಹತ್ರ ಬರ್ತವೆ, ನಿಮ್ ಹೊಲಕ್ಕೆ ಬರ್ತವೆ ಅಲ್ವಾ? 1,05,000. ತಮ್ಮ ಮಾಹಿತಿಗೆಲ್ಲ ವಂದನೆಗಳು ರೈತರೇ.